ಯಾರೋ ದೊಡ್ಡ ಮನುಷ್ಯರು ಬಂದಿದ್ದಾರೆ ಕಾಣ್ರು. ಯಾಕ್ರೋ ನೋಡ್ತಾ ಇದ್ದೀರಾ? ಗುರುಗಳು ಹೇಳಿದ್ದು ಮರ್ತೋಯ್ತಾ? ಏನಿಲ್ಲ, ಜ್ಞಾಪಕ ಇದೆ. ಏನೋ ಅದು ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ನೀನ್ ಯಾವ ವಿಧೇಯತೆಯಿಂದ ನೋಡ್ಕೋಬೇಕು. ಬನ್ರೋ ಬನ್ರೋ. ನಿಮ್ಮಂತ ದೊಡ್ಡ ಮನುಷ್ಯರನ್ನ ನಾವು ನೋಡೇ ಇಲ್ಲ. ಸ್ವಾಗತ ಸ್ವಾಗತ. ಬನ್ನಿ 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 ಬನ್ನಿ. ಈ ಪೆಟ್ಟೆ ಯಾರ್ದು? ಯಾರು ಹೇಳ್ರ? ಅದು 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 ಏನಿದೆ ಇದ್ರಲ್ಲಿ? ಪಟ್ಟೆ ಪೀತಾಂಬರ, ಚಿನ್ನದ ಒಡವೆಗಳು. ದೊಡ್ಡ ಮನುಷ್ಯರು ಬಂದಿರ್ಬೇಕಾದ್ರೆ ಸುಳ್ಳು ಹೇಳ್ಬಾರ್ದು. ಅದ್ರಲ್ಲಿ ಬಂಗಾರದ ವರಹಗಳು ಇವೆ ಅಂತ ವಿನಯವಾಗಿ ಹೇಳ. ಬಂಗಾರದ ವರಹಗಳು ಇದೆ ಆ ದೊಡ್ಡ ಪೆಟಾರಿಲಿ. ಅದು ನಮ್ ಗುರುಗಳದ್ದು ಇರೋ ನೀನು. ಅದ್ರೊಳಗೆ ಬೆಳ್ಳಿ ಸಾಮಾನು ಇದೆ. ಬೆಳ್ಳಿದು ದೊಡ್ಡ ದೊಡ್ಡ ತಟ್ಟೆ, ದೊಡ್ಡ ದೊಡ್ಡ ಲೋಟ, ಪಂಚಪಾತ್ರೆ, ಉದ್ಧರಣೆ, ಪಂಚವಾಳ, ಇನ್ನು ಏನೇನೇನೇನೇನೇನೇನು ಬೀಗ ಕೈಯಲ್ಲಿ. ಲೇ ಸುಬ್ರಹ್ಮಣ್ಯ, ದೊಡ್ಡ ಮನುಷ್ಯರು ಕೇಳ್ತಾ ಇದ್ದಾರೆ, ಹೋಗಿ ಬೀಗದ ಕೆ ತಂದ್ಕೊಡ. ನೀವೆಲ್ಲ ಹೊರಗಡೆ ಹೋಗಿ, ನಾವಿಲ್ಲೇ ಇರ್ತೀವಿ. ಹೋಗಿಲ್ಲ. ಲೇ ದೊಡ್ಡ ಮನುಷ್ಯ ಕೋಪ ಬಂದ್ಬಿಟ್ಟಿದೆ ಕಣ್ರು. ನಡಿರೋ ನಡಿರೋ. ಹೋಗಿ ಬಾಗ್ಲಾಕು, ನಾನು ಇಲ್ಲೇ ಇರ್ತೀನಿ. ನಿಜವಾಗ್ಲೂ ಇವರು ತುಂಬಾ ದೊಡ್ಡ ಮನುಷ್ಯರು, ಅದಕ್ಕೆ ಎಲ್ಲಾನು ಕೇಳಿ ಕೇಳಿ ತಗೋತಾ ಇರೋದು. ಇದನ್ನೇ ದೊಡ್ಡತನ ಅನ್ನೋದು. ಅಪ್ಪ ಸುಮ್ನೆ ರಡ್ಡೆ ನೋಯಿಸ್ಕೊಂಡು ಕಣ್ಣ ಹಾಕುದು. ಹೋದ್ ಕಡೆ ಎಲ್ಲ ಇಂತ ಜನ ನೀವು ಇದ್ಬಿಟ್ರೆ ನಮಗ್ ತೊಂದ್ರೆನೇ ಇರಕ್ಕಿಲ್ಲ ನೋಡು. ಲೇ ದೊಡ್ಡ ಮನುಷ್ಯರು ಏನ್ ಮಾಡ್ತಾ ಇದಾರೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕಳ್ಳಿ ತಂದಾರಲ್ಲ? ಹೌದು, ಅವರು ಮೂಟೆ ಕಟ್ತಾ ಇದಾರೆ. ಇವ್ರು ಕಳ್ರೆ ಅನುಮಾನನೇ ಇಲ್ಲ. ಈ ದೊಡ್ಡ ಮನುಷ್ಯರು ನಮ್ಮನೆ ಒಳಗಡೆ ಹ್ಯಾಕ್ ಬಂದ್ರು? ಮನೆ ಬಾಗಿಲುಗಳೆಲ್ಲ ಹಾಕೇ ಇದೆ. ಎಲ್ಲಿಂದ ಬಂದ್ರು? ಹ್ಯಾಕ್ ಬಂದ್ರು? ಬನ್ನಿ ಬನ್ನಿ. ಅಯ್ಯೋ ಬನ್ರೋ ನೋಡ್ ಬನ್ರೋ. ನಮ್ ಗುರುಗಳಿಗ್ ಗೊತ್ತೇ ಇಲ್ಲ ಪಾಪ, ದೊಡ್ಡ ಮನುಷ್ಯರು ಅಂದ್ರೆ ಕನ್ನಾನು ಹಾಕ್ತಾರೆ ಗಂಟು ಕಟ್ತಾರೆ. Ha!
ತಲೆ ಮಡ್ಗ ತಲೆ ಬುಲ್ಡೇ ಹೊಡಿತಾರ ಮತ್ತು ಕಾಲ್ ಮಡ್ಗು. ಹೌದೌದು. ದೊಡ್ಡ ಮನುಷ್ಯರಿಗೆ ಕಾಲ್ ಗೊಡಿಬಾರ್ದು, ತಲೆ ಬರ್ಲಿ. ದೊಡ್ಡ ಮನುಷ್ಯರು ಇಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಹುಡ್ಕೋಣ. ದೊಡ್ಡ ಮನುಷ್ಯರು ಮೊದ್ಲು ಕಾಲಿಡ್ತಾರೆ, ಅವ್ರಿಗೆ ತಲೆ ಇರೋದಿಲ್ಲ. ತಗೋ. ಹೀಗೆ ಓಡಾಡ್ತೀರಾ? ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ ಗುರುಗಳೇ, ಪ್ರಪಂಚದ ವಿಷಯನೇ ತಿಳಿದಿಲ್ಲ. ಈ ದೊಡ್ಡ ಮನುಷ್ಯನ್ನ ನಂಬಲೇಬಾರ್ದು. ಏನಾಯ್ತು ಈಗ? ಇನ್ನೇನಾಗ್ಬೇಕು? ನಿಮ್ ತಲೆ ಕುಟ್ಟ ಹೇಳೋದನ್ನ ಸರಿಯಾಗಿ ಹೇಳ್ರು. ಈ ದೊಡ್ಡ ಮನುಷ್ಯರೆಲ್ಲ ಶುದ್ಧ ಕಳ್ಳರು. ಕಣ್ಣ ಹಾಕ್ತಾರೆ, ಮೂಟೆ ಕೊಡ್ತಾರೆ. ನಮ್ ಮಾತನ್ನ ನಂಬಿಕೆ ಇಲ್ದಿದ್ರೆ ಬನ್ನಿ ಬನ್ನಿ. ಅಯ್ಯೋ, ನಿಜವಾಗ್ಲೂ ಕಳ್ಳರು ಬಂದಿದ್ರೇನ್ರ? ಏನಾದ್ರೂ ಕದ್ಕೊಂಡು ಹೋದ್ರ? ನಾವು ಬಿಡ್ತೀವ? ಅವರು ಕೈಕಾಲು ಮುರಿದು ಹೇಗ ಹೊಡೆದ್ವಿ ಗೊತ್ತಾ? ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಹಾಗೆ. ಸದ್ಯ ನಿಮ್ಗಂತೂ ತನ್ನ ಹಾಕಿದ್ದಕ್ಕೂ ಸಾರ್ಥಕವಾಯ್ತು. ನಮ್ಮನೆ ಉಳಿಸ್ಬಿಟ್ರಿ.